ಮಹೇಶ್ ಜೋರಾಗಿ ಸೈಕಲ್ ತುಳಿಯುತ್ತಾನೆ ಹೋಗುತ್ತಾನೆ. ಯಾಕಂದ್ರೆ ಅವನ ಹಿಂದೆ ಪೊಲೀಸ್ ಜೀಪು ಬೆನ್ನಟ್ಟಿತ್ತು. ಕಾರಣ, ಮಹೇಶ್ ಒಂದು ಆಭರಣದ ಅಂಗಡಿಯಲ್ಲಿ ಚಿನ್ನದ ನೆಕ್ಲೆಸ್ ಅನ್ನ ಕದ್ದು ಪರಾರಿಯಾಗಿದ್ದ. ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಪೊಲೀಸರು ಅವನನ್ನ ಬಿಟ್ಟು ಬಿಡದೆ ಬೆನ್ನ ಹತ್ತಿದ್ದರು. ಇನ್ನೇನು, ಅವನ ತಂದೆ ತರಕಾರಿ ಮಾರುತ್ತಿದ್ದ ಜಾಗದಲ್ಲಿ ಸೈಕಲ್ ಹತ್ತಿರ ಬಂದು ತಾನು ಕದ್ದಂತಹ ಚಿನ್ನದ ಚೈನ್ ಅನ್ನ ಅವನ ತಂದೆ ಮೇಲೆ ಎಸೆದು ಮುಂದೆ ಹೋಗುತ್ತಾನೆ. ಆದ್ರೆ ಅಷ್ಟರೊಳಗೆ ಒಂದು ಲಾರಿ ಅಡ್ಡ ಬಂದು ಮಹೇಶನು ಆಕ್ಸಿಡೆಂಟ್ ಆಗಿ ಸ್ಥಳದಲ್ಲಿಯೇ ಸಾವನ್ನಪ್ಪುತ್ತಾನೆ. ಇತ್ತ ತಂದೆಯನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಪೊಲೀಸರು ವಿಚಾರಣೆ ನಡೆಸುತ್ತಾರೆ. ಆಗ ಗೊತ್ತಾಗುತ್ತೆ, ಮಹೇಶ ನಿಜಕ್ಕೂ ಚಿನ್ನದ ಆಭರಣಗಳನ್ನ ಕದ್ದಿದ್ದು ಯಾಕೆ ಅಂತ. ಇದು ನಿಜಕ್ಕೂ ಸಿನಿಮಾ ಕತೆ ಅಂತೂ ಅಲ್ವೇ ಅಲ್ಲ, ಆದ್ರೆ ಇದು ನಿಜ ಜೀವನದಲ್ಲಿ ನಡೆದಿದ್ದು ಅಂದ್ರೆ ನೀವು ನಂಬಲೇಬೇಕು. ಮಹೇಶ್ ಚಿನ್ನದ ಚೈನ್ ಅನ್ನ ಯಾಕೆ ಕದ್ದ, ಅವನ ತಂದೆಗೆ ಮುಂದೆ ಏನಾಯಿತು ಎಂಬ ವಿಷಯ ನಿಮಗೆ ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಹೇಶ ಆ ಕುಟುಂಬಕ್ಕೆ ದೊಡ್ಡ ಮಗನಾಗಿದ್ದ. ತಾನಂತೂ ಕಲಿಯಲು ಆಗಲಿಲ್ಲ, ಅಟ್ಲೀಸ್ಟ್ ತನ್ನ ತಮ್ಮನಾದರೂ ಕಲಿತು ಒಳ್ಳೆಯ ಒಬ್ಬ ಆಫೀಸರ್ ಆಗಲಿ ಎಂದು ಮನಸ್ಸು ಮಾಡಿದ್ದ. ಹೀಗಂತ ಅವನ ತಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳುತ್ತಾರೆ, ತನ್ನಿಂದ ತರಕಾರಿ ಅಂಗಡಿಯಲ್ಲಿ ತರಕಾರಿಯನ್ನ ಮಾರಿ ತನ್ನ ಕುಟುಂಬವನ್ನು ಸಾಗಿಸುವುದೇ ದೊಡ್ಡ ಕೆಲಸವಾಗಿತ್ತು. ತನ್ನ ಕೆಲಸದಿಂದ 8 ಜನರ ಕುಟುಂಬವನ್ನು ಸಾಗಿಸುವುದು ಕಷ್ಟವಾಗಿತ್ತು. ಮೊನ್ನೆ ತಾನೇ ಚಿಕ್ಕ ಮಗ ರಾಜೇಂದ್ರನ ಶಾಲೆಯಲ್ಲಿ ಅವನ ಫೀಸು ಕಟ್ಟಿಲ್ಲ ಅಂತ ಅವನನ್ನ ಶಾಲೆಯಿಂದ ಹೊರಗೆ ಹಾಕಿದ್ದರು. ನಾನು ಹೇಗಾದರೂ ಮಾಡಿ ಅವನ ಶಾಲೆಯ ಫೀಸ್ ಕಟ್ಟುತ್ತೇನೆಂದು ಅವರಲ್ಲಿ ಬೇಡಿಕೊಂಡಿದ್ದೆ. 1 ತಿಂಗಳ ಸಮಯವನ್ನು ಕೂಡ ಕೇಳಿದ್ದೆ, ಆದರೆ ಅಲ್ಲಿ ಹೆಡ್ ಮಾಸ್ಟರ್ ತನ್ನ ಮಾತನ್ನ ಕೇಳಲಿಲ್ಲ, ಬದಲಾಗಿ ನನ್ನ ಹಾಗೂ ನನ್ನ ಕುಟುಂಬವನ್ನ ಕೀಳಾಗಿ ಬೈದರು ಎಂದು ಮಹೇಶನ ತಂದೆ ಹೇಳುತ್ತಾರೆ. ಇದನ್ನೆಲ್ಲ ನೋಡಿದ ನನ್ನ ದೊಡ್ಡ ಮಗ ಮಹೇಶ್ ಈ ರೀತಿ ಚಿನ್ನದ ಆಭರಣದ ಅಂಗಡಿಯಲ್ಲಿ ಕಳ್ಳತನ ಮಾಡಿರಬಹುದೆಂದು ಶಕ್ತಿ ಪ್ರಸಾದ್ ಠಾಣೆಯಲ್ಲಿ ಹೇಳುತ್ತಾರೆ. ಆದರೆ ಏನು ಮಾಡುವುದು, ಈ ಒಂದು ಚಿಕ್ಕ ಘಟನೆಯಿಂದ ನನ್ನ ದೊಡ್ಡ ಮಗನನ್ನೇ ಕಳೆದುಕೊಂಡಿದ್ದೇನೆ ಎಂದು ಶಕ್ತಿ ಪ್ರಸಾದ್ ಕಣ್ಣೀರು ಹಾಕುತ್ತಾ ಠಾಣೆಯಲ್ಲಿಯೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದ. ಹೌದು, 12 ವರ್ಷದ ರಾಜೇಂದ್ರಿಗೆ ಒಂದೇ ದಿನದಲ್ಲಿ ತನ್ನ ದೊಡ್ಡಣ್ಣ ಮಹೇಶ ಹಾಗೂ ತಂದೆ ಶಕ್ತಿ ಪ್ರಸಾದರನ್ನು ಕಳೆದುಕೊಂಡು ದೊಡ್ಡ ಆಘಾತವೇ ಆಗಿತ್ತು. ತನ್ನ ತಾಯಿ ಸುನಂದಾಗೆ ಹೇಗೆ ಈ ಕುಟುಂಬವನ್ನು ನಡೆಸುತ್ತಾಳೆ ಅನ್ನೋದು ಅವಳಿಗೂ ಕೂಡ ದೊಡ್ಡ ಚಿಂತೆ ಆಗಿತ್ತು. 3 ಜನ ಹೆಣ್ಣು ಮಕ್ಕಳು, ಒಬ್ಬ ಮಗ ಹಾಗೂ ಅತ್ತೆ, ಯಾಕೆ ದೇವರು ಬಡವರನ್ನೇ ಪರೀಕ್ಷಿಸುತ್ತಾನೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತಾಗಲಿಲ್ಲ. ರಾಜೇಂದ್ರಿಗೆ ತನ್ನ ಶಾಲೆಯ ಸಲುವಾಗಿ ತನ್ನ ಕುಟುಂಬದಲ್ಲಿ ಈ ರೀತಿ ಆಯಿತು ಎಂದು ಶಾಲೆಯನ್ನು ಮುಂದುವರಿಸಬಾರದೆಂದು ಡಿಸೈಡ್ ಮಾಡುತ್ತಾನೆ. ಇನ್ನಾದರೂ ಕುಟುಂಬಕ್ಕೆ ಸಹಾಯವಾಗಲು ತಾನೇ ತನ್ನ ತಂದೆಯ ತರಕಾರಿ ಅಂಗಡಿಯನ್ನ ನಡೆಸಬೇಕೆಂದು ಆ ಪುಟ್ಟ ರಾಜೇಂದ್ರ ನಿರ್ಧಾರ ಮಾಡುತ್ತಾನೆ. ಈ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಅವನ ಬುದ್ಧಿ ಬೆಳೆದಿತ್ತು ಅನ್ನುವುದಕ್ಕೆ ಈ ನಿರ್ಧಾರಗಳೇ ಸಾಕ್ಷಿಯಾಗಿವೆ. ಆದರೆ ದುರಾದೃಷ್ಟ, ಕೆಲವು ತಿಂಗಳಿಂದ ಆ ತರಕಾರಿ ಅಂಗಡಿಗೆ ಬಾಡಿಗೆನೆ ಕಟ್ಟಿಲ್ಲ ಎಂದು ಆ ಮಾಲೀಕ ಕೂಡ ಆ ತರಕಾರಿ ಅಂಗಡಿಯನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸುತ್ತಾನೆ. ಕೊನೆಗೆ ದಾರಿ ಇಲ್ಲದೆ ರಾಜೇಂದ್ರ ಹಾಗೂ ಅವನ ತಾಯಿ ತಾವು ಮಾರುತ್ತಿದ್ದ ತರಕಾರಿಯನ್ನ ರಸ್ತೆ ಬದಿಯಲ್ಲಿ ಇಟ್ಟು ಮಾರಲು ಮುಂದಾಗುತ್ತಾರೆ. ಹೀಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ರಾಜೇಂದ್ರ ತರಕಾರಿಯನ್ನು ಮಾರಿ ಬಂದ ಹಣವನ್ನ ತನ್ನ ತಾಯಿಗೆ ಕೊಡುತ್ತಿದ್ದ. ಆದರೆ ಹೆಚ್ಚಾಗಿ ಸಮಯದಲ್ಲಿ ಅವನು ತರಕಾರಿ ಮಾರುತ್ತಾ ಸುಮ್ಮನೆ ಕುಳಿತುಕೊಳ್ಳಬೇಕಾಗಿತ್ತು. ಈ ಸಮಯದಲ್ಲಿ ಅವನಿಗೆ ಹಳೆಯ ರದ್ದಿ ನ್ಯೂಸ್ ಪೇಪರ್ಗಳನ್ನ ಓದುವ ಅಭ್ಯಾಸ ಮಾಡಿಕೊಳ್ಳುತ್ತಾನೆ, ಹಳೆಯ ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ಳುತ್ತಾನೆ. ಆದರೆ ಶಾಲೆ ಬಿಟ್ಟರೂ ಪರವಾಗಿಲ್ಲ, ಅಭ್ಯಾಸ ಮಾತ್ರ ಮುಂದುವರಿಸುತ್ತಾನೆ. ಏನೋ ಓದಲು ಸಿಕ್ಕರೂ ರಾಜೇಂದ್ರ ಓದುವುದನ್ನು ಮಾತ್ರ ಬಿಡಲಿಲ್ಲ. ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಎಂತಹ ಪುಸ್ತಕಗಳನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಓದಿ ಮುಗಿಸುತ್ತಿದ್ದ. ಹೀಗೆ ಶಾಲೆಗೆ ಹೋಗದೆ 1 ವರ್ಷ ಕಳೆಯುತ್ತದೆ. ಇವನ ಈ ಪರಿಸ್ಥಿತಿ ಅದೇ ರಸ್ತೆಯಲ್ಲಿ ದಿನವೂ ಓಡಾಡುತ್ತಿದ್ದ ಆ ಪಟ್ಟಣದ ಸಬ್ ಇನ್ಸ್ಪೆಕ್ಟರ್ ಮಹದೇವ್ ಕುಮಾರ್ ಅವರಿಗೆ ಈ ಹುಡುಗನ ಅಭ್ಯಾಸದಲ್ಲಿ ಇರುವಂತಹ ಮಗ್ನತೆಯನ್ನು ಕಂಡು ಅವರ ಮನಸ್ಸು ಕೂಡ ಕರಗುತ್ತದೆ. ಯಾಕಂದ್ರೆ 1 ವರ್ಷದ ಹಿಂದೆ ಈ ಕುಟುಂಬದ ಜೊತೆ ನಡೆದಂತಹ ಆ ಒಂದು ಘಟನೆ ಹಾಗೂ ದೇವರು ಮಾಡಿದ ಅನ್ಯಾಯ ನಿಜಕ್ಕೂ ಅವರ ಕಲ್ಲಿನ ಮನಸ್ಸನ್ನ ಕರಗಿಸಿತ್ತು. ಮಹದೇವ್ ಪ್ರಸಾದ್ ತಾವೇ ಖುದ್ದಾಗಿ ರಾಜೇಂದ್ರನನ್ನ ಶಾಲೆಗೆ ಕರೆದುಕೊಂಡು ಹೋಗಿ ಇನ್ನು ಮುಂದೆ ತಾವು ಈ ಹುಡುಗನನ್ನ ಕಲಿಸುತ್ತೇವೆ ಹಾಗೂ ಅವನಿಗೆ ಸಂಬಂಧಿಸಿದ ಎಲ್ಲಾ ಫೀಸ್ಗಳನ್ನು ತಾವೇ ಕಟ್ಟುತ್ತೇವೆ ಎಂದು ಮಹದೇವ್ ಪ್ರಸಾದ್ ಆ ಹೆಡ್ ಮಾಸ್ಟರ್ಗೆ ಹೇಳಿ ತಾಕೀತು ಮಾಡಿ ಫೀಸ್ ಅನ್ನ ಕಟ್ಟಿ ರಾಜೇಂದ್ರನ ಶಾಲೆಯನ್ನ ಮುಂದುವರಿಸುತ್ತಾರೆ.
ಹೌದು ಸ್ನೇಹಿತರೆ, ಎಲ್ಲ ಪೊಲೀಸರು ಒಂದೇ ತರ ಇರುವುದಿಲ್ಲ ಅನ್ನುವುದಕ್ಕೆ ಮಹದೇವ್ ಪ್ರಸಾದ್ ರೇ ಸಾಕ್ಷಿಯಾಗಿದ್ದಾರೆ. ಆದರೆ ರಾಜೇಂದ್ರ ಮಾತ್ರ ಓದುವುದರ ಜೊತೆಗೆ ತರಕಾರಿ ಅಂಗಡಿಯನ್ನು ಕೂಡ ನಡೆಸಿಕೊಂಡು ಹೋಗುತ್ತಿದ್ದ. ಕಾರಣ, ಮಹದೇವ್ ಪ್ರಸಾದ್ ಕೇವಲ ತನ್ನ ಶಾಲೆಯ ಫೀಸನ್ನ ಕಟ್ಟುತ್ತಿದ್ದರು. ಮನೆಯನ್ನು ನೋಡುವವರು ಯಾರು ಎಂದು ತನ್ನ ತಾಯಿಗೆ ಸಹಾಯವಾಗಲು ಎಂದು ರಸ್ತೆ ಬದಿಯಲ್ಲಿಯೇ ತರಕಾರಿ ಅಂಗಡಿಯನ್ನ ನಡೆಸಿಕೊಂಡು ತನ್ನ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಹೇಗೋ ಮಾಡಿ 10ನೇ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗುತ್ತಾನೆ. ಆದರೆ ಈ ದುರಾದೃಷ್ಟ ಅನ್ನೋದು ಇಲ್ಲೇ ನೋಡಿ, 10ನೇ ತರಗತಿ ರಾಜೇಂದ್ರ ಬರುವವರೆಗೆ ಅದೇ ವರ್ಷ ಮಹದೇವ್ ಪ್ರಸಾದ್ಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗುತ್ತದೆ. ಆದರೆ ರಾಜೇಂದ್ರ ಮಾತ್ರ ತಾನು ಹೇಗಾದರೂ ಮಾಡಿ ಓದಿ ಒಬ್ಬ ದೊಡ್ಡ ಆಫೀಸರ್ ಆಗಬೇಕೆಂದು ನಿರ್ಧಾರ ಮಾಡಿದ್ದ. ಹಗಲು ಇರುಳು ತರಕಾರಿ ಮಾರುತ್ತಾ ರಾತ್ರಿಯಲ್ಲಿ ಓದನ್ನ ಮುಂದುವರಿಸುತ್ತಾನೆ. ತಾನು ಕಾಲೇಜಿಗೆ ಕಟ್ಟುವ ಫೀಸನ್ನ ತರಕಾರಿ ಮಾರುವ ಮೂಲಕವೇ ಹಾಗೂ ಜೊತೆ ಜೊತೆಗೆ ಪ್ರತಿದಿನ ಬೆಳಗ್ಗೆ ಮನೆ ಮನೆಗೆ ಹೋಗಿ ಹಾಲು ಪೇಪರ್ ಹಂಚಿ ಮನೆಯನ್ನ ಹಾಗೂ ತನ್ನ ಕಾಲೇಜ್ ಫೀಸನ್ನ ಕಟ್ಟುತ್ತಿದ್ದ. ನಿಜಕ್ಕೂ ರಾಜೇಂದ್ರನ ಶ್ರದ್ಧೆಗೆ ನಾವು ಒಂದು ದೊಡ್ಡ ಸಲಾಂ ಹೇಳಲೇಬೇಕು. ಮುಂದೆ 12ನೇ ತರಗತಿಯಲ್ಲಿ ರಾಜೇಂದ್ರ ಇಡೀ ರಾಜ್ಯಕ್ಕೆ 6ನೇ ಸ್ಥಾನವನ್ನ ಪಡೆದುಕೊಳ್ಳುತ್ತಾನೆ. ಮುಂದೆ ಇದೇ ರೀತಿ ತನ್ನ ವಿದ್ಯಾಭ್ಯಾಸವನ್ನ ಹಾಗೂ ತನ್ನ ಆ ಎಲ್ಲ ಕೆಲಸಗಳನ್ನ ತನ್ನ ಕುಟುಂಬವನ್ನು ನಡೆಸುತ್ತಾ 3 ವರ್ಷ ಕಾಲ ಡಿಗ್ರಿಯನ್ನು ಮುಗಿಸಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೂಡ ಪಡೆಯುತ್ತಾನೆ. ಆ ಹೊತ್ತಿಗೆ ಅವನ ಗುರಿ ಒಂದೇ ಆಗಿತ್ತು. ಹೌದು, ತಾನು ಹೇಗಾದರೂ ಮಾಡಿ ಒಬ್ಬ IAS ಆಫೀಸರ್ ಆಗಬೇಕು, ಇಲ್ಲ IPS ಆಫೀಸರ್ ಆಗಬೇಕು ಎಂದು ದಿನ ರಾತ್ರಿ ಮಾಡಿ UPSC ಪರೀಕ್ಷೆಯಲ್ಲಿ ಮೊದಲ ಅಟೆಂಪ್ಟ್ ನಲ್ಲಿಯೇ ಒಳ್ಳೆಯ ರ್ಯಾಂಕ್ ಅನ್ನು ಕೂಡ ಪಡೆಯುತ್ತಾನೆ. ಆದರೆ ದುರಾದೃಷ್ಟ, ಮೇನ್ ಪರೀಕ್ಷೆಯಲ್ಲಿ ಅಷ್ಟು ಅಂಕಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅದೇ ಸಮಯದಲ್ಲಿ ಅವನಿಗೆ ಟೈಫಾಯ್ಡ್ ಆಗಿ ಆಸ್ಪತ್ರೆಯಲ್ಲಿ ಕಳೆಯಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಕೊನೆಗೂ ಪರೀಕ್ಷೆ ಬರೆಯಲು ಕೊಂಚ ಕಷ್ಟವಾಗಿತ್ತು. ಆದರೆ ಇದೇ ಕೊನೆಯಲ್ಲ, ಇದಕ್ಕಿಂತ ಒಳ್ಳೆಯ ರ್ಯಾಂಕ್ ಅನ್ನ ಪಡೆಯಬೇಕೆಂದು ದೃಢ ನಿರ್ಧಾರ ಮಾಡಿ ಮತ್ತೆ ಮುಂದಿನ ವರ್ಷ ಪೂರ್ತಿ ಓದಿ 2ನೇ ಬಾರಿ IAS ಎಕ್ಸಾಮ್ ನಲ್ಲಿ ಮೇನ್ಸ್ ನಲ್ಲೂ ಕೂಡ ಒಳ್ಳೆಯ ಅಂಕವನ್ನ ಪಡೆದು ಒಳ್ಳೆಯ ರ್ಯಾಂಕ್ ಅನ್ನ ಪಡೆದು UPSC ಇಂಟರ್ವ್ಯೂ ಕೂಡ ಸೆಲೆಕ್ಟ್ ಆಗುತ್ತಾನೆ. ಹೌದು, ಮುಂದೆ ಆಗಿದ್ದೇ ಒಂದು ಇತಿಹಾಸ. ಹೌದು ಸ್ನೇಹಿತರೆ, ನಾನು ಮಾತನಾಡುತ್ತಿರುವುದು ಮಹಾರಾಷ್ಟ್ರದ ಅತ್ಯಂತ ಪ್ರಸಿದ್ಧ IAS ಆಫೀಸರ್ ರಾಜೇಂದ್ರ ಬರೂಡ್. ಸದ್ಯ ಅವರು ತಮ್ಮ ತಾಯಿ ಹಾಗೂ 2 ತಂಗಿಯರ ಜೊತೆ ಮಹಾರಾಷ್ಟ್ರದಲ್ಲಿಯೇ ವಾಸವಾಗಿದ್ದಾರೆ. ತಾವು ಪಟ್ಟಂತಹ ಕಷ್ಟ ಬೇರೆ ಮಕ್ಕಳಿಗೆ ಆಗಬಾರದು ಎಂದು ಅವರು ಈಗ ಕನಿಷ್ಠ ಪಕ್ಷ 800 ಮಕ್ಕಳಿಗೆ ಒಂದಲ್ಲ ಒಂದು ರೀತಿ ಓದಲು ಕಲಿಯಲು ಸಹಾಯ ಮಾಡುತ್ತಿದ್ದಾರೆ. ಸಮಯ ಸಿಕ್ಕಾಗಲೆಲ್ಲ ರಜಾ ದಿನಗಳಲ್ಲಿ ಶನಿವಾರ ಹಾಗೂ ಭಾನುವಾರಗಳಂದು ಫ್ರೀಯಾಗಿ IAS IPS ಕೋಚಿಂಗ್ ಅನ್ನು ಕೂಡ ಮಹಾರಾಷ್ಟ್ರದಲ್ಲಿ ಮಾಡುತ್ತಿದ್ದಾರೆ. ವಿಶೇಷ ಏನೆಂದರೆ ಮಹದೇವ್ ಪ್ರಸಾದ್ ಚಾರಿಟಿ ಸಂಸ್ಥೆಯನ್ನು ಕೂಡ ಹುಟ್ಟುಹಾಕಿದ್ದಾರೆ. ಮಹದೇವ್ ಪ್ರಸಾದ್ ಬೇರೆ ಯಾರೂ ಅಲ್ಲ, ತನ್ನ ಶಾಲೆಯ ಫೀಸನ್ನು ಕಟ್ಟಿದಂತಹ ಆ ಮಹಾನ್ ಪೊಲೀಸ್ ಅಧಿಕಾರಿ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಅವರು ಈ ರೀತಿ ಮಾಡಿದ್ದಾರೆ ಎಂದು ರಾಜೇಂದರ್ ಹೇಳಿಕೊಂಡಿದ್ದಾರೆ. ಅದಕ್ಕೆ ಹೇಳುವುದು ಸ್ನೇಹಿತರೆ, ನಮ್ಮಲ್ಲಿ ಮಿಕ್ಕಿದಂತಹ ದುಡ್ಡನ್ನ ಯಾವುದೋ ರೀತಿ ಇಲ್ಲದವರಿಗೆ ಸಹಾಯ ಮಾಡಿದರೆ ಆ ದೇವರು ಕೂಡ ನಿಮ್ಮ ಮೇಲೆ ಹಾಗೂ ನಿಮ್ಮ ಮಕ್ಕಳ ಮೇಲೆ ಕರುಣೆ ತೇರುತ್ತಾನೆ ಅನ್ನುವುದಕ್ಕೆ ಈ ಒಂದು ಕಥೆಯೇ ಸಾಕ್ಷಿಯಾಗಿದೆ. ಮಿಕ್ಕಿದ್ದನ್ನ ಹುಗಿದು ಇಡಬೇಡಿ, ಆದಷ್ಟು ಅದನ್ನ ದಾನ ಮಾಡಿ ಎನ್ನುವುದೇ ಈ ಒಂದು ಕಥೆಯ ಸಾರಾಂಶವಾಗಿದೆ. ಅಂದ ಹಾಗೆ ರಾಜೇಂದ್ರ ಬರೂಡ್ ಈ ಒಂದು ತಮ್ಮ ಜೀವನದ ಚರಿತ್ರೆಯನ್ನ ಒಂದು ಪುಸ್ತಕವನ್ನಾಗಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿಯೇ ಅವರ ಕಥೆಯನ್ನು ಆಧರಿಸಿದ ಒಂದು ಹಿಂದಿ ಹಾಗೂ ಮರಾಠಿ ಚಿತ್ರ ಕೂಡ ಬರುವುದಿದೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತರಹದ ಮೋಟಿವೇಶನ್ ಇನ್ಸ್ಪಿರೇಷನ್ ಕಥೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.